ಚಂದ್ರಶೇಖರವರೇ ಐವಾನ್ ಡಿಸೋಜ್ ಅವರ ವಾದ ಕೇಳಿಸ್ಕೊಂಡ್ರಿ ಹದಿನಾಲ್ಕು ಜನ ಎಸ್ ಐ ಟಿ ಅರೆಸ್ಟ್ ಮಾಡಿದ್ದಾರೆ ನಾಗೇಂದ್ರ ನೀಡಿ ಅರೆಸ್ಟ್ ಮಾಡಿದ್ದಾರೆ ಎಲ್ಲ ಆಗಿದೆಯಲ್ಲ ಅವರು ಇವಾಗಲೇ ಓಪನಿಂಗ್ ಕಾಮೆಂಟಲ್ಲೇ ಹೇಳ್ತಾ ಇದ್ದ್ರಿ ಸಿದ್ದರಾಮಯ್ಯನವರು ಡಿಫೆನ್ಸ್ ಆಗಿದ್ದಾರೆ ಯಾವಾಗಲೂ ಅಟ್ಯಾಕಿಂಗಲ್ಲಿರೋರು ಅಂತ ಹೇಳಿ ಸಿದ್ದರಾಮಯ್ಯ ಒನ್ ಮತ್ತು ಸಿದ್ದರಾಮಯ್ಯ ಟು ಎರಡು ಸರ್ಕಾರಗಳನ್ನ ನೋಡಿ ಸಿದ್ದರಾಮಯ್ಯ ಒನ್ನಲ್ಲಿ ಜಾಜ್ ಪ್ರಕರಣದಲ್ಲಿ ಯಾವ ರೀತಿ ಸಿದ್ದರಾಮಯ್ಯನವರು ಆ್ಯಕ್ಷನ್ನ ತೊಗೊಂಡ್ರು ಅಂದರೆ ಭ್ರಷ್ಟಾಚಾರ ವಿಚಾರದಲ್ಲಿ ಯಾವ ರೀತಿ ಇದ್ದರು ಅಹಿಂದ ವಿಚಾರದಲ್ಲಿ ಯಾವ ರೀತಿ ಇದ್ದರು ಎರಡರಲ್ಲಿ ಅಂದರೆ ಅವರ ಜೀವನದ ಕಡೆ ಮುಖ್ಯಮಂತ್ರಿ ಅವಧಿಯಲ್ಲಿ ಭ್ರಷ್ಟಾಚಾರದ ವಿಚಾರದಲ್ಲಿ ಯಾವ ಥರ ಇದ್ದಾರೆ ಅಹಿಂದ ವಿಚಾರದಲ್ಲಿ ಯಾವ ಥರ ಇದ್ದಾರೆ ಎಲ್ಲ ಸಾಲು ಸಾಲು ಹಗರಣಗಳನ್ನು ನೋಡ್ಕೊಂಡು ಬನ್ನಿ ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಎಸ್ ಸಿ ಪಿ ಟಿ ಎಸ್ ಪಿ ಹಗರಣ ಇರ್ಬೋದು ಎಲ್ಲ ಥರ ಕೇಂದ್ರ ಬಿಂದಿಯಾದರೂ ಸುತ್ತಕೊಂಡು ಸುತ್ಕೊಂಡು ಯಾರಿಗೋಗ್ತಾ ಇದೆ ಪ್ರೈಮ ಫೇಸಿ ಸಿದ್ದರಾಮಯ್ಯವರೇ ನೇರವಾದ ಆರೋಪಿ ಆಗ್ತಾ ಇದ್ದಾರೆ ಆರೋಪಿ ಯಾರು ಸಿದ್ದರಾಮಯ್ಯ ಆಗ್ತಾ ಇದ್ದಾರೆ ಈ ಸಿದ್ದರಾಮಯ್ಯವರು ಇಷ್ಟು ಭ್ರಷ್ಟಾಚಾರಕ್ಕೆ ಇವರೇ ಕುಮ್ಮಕ್ಕ ಕೊಡ್ತಿರೋದಲ್ಲ ಅವರೇ ನೇರವಾದ ಫಲಾನುಭವಿಗಳ ಥರ ಕಾಣ್ತಾ ಇರಬೇಕಾದ್ರೆ ಯಾವ ಹಣಗಳಲ್ಲಿ ಹೋದ್ರಿ ಮತ್ತೆ ಅಲ್ಲಿ ಎಸ್ ಸಿಗಳಿಗೆ ಬಡ ಜನರಿಗೆ ಅನ್ಯಾಯ ಆಗಿದೆ ವಾಲ್ಮೀಕಿ ಹಗರಣದಲ್ಲಿ ವಾಲ್ಮೀಕಿಗಳಿಗೆ ನೇರವಾಗಿ ಹಗರಣ ಆಗಿದೆ ಎಸ್ ಪಿ ಟಿ ಎಸ್ ಪಿದು ಓದರ್ಷನೂ ತಿಂದರೆ ಈ ವರ್ಷನೂ ಡೈವರ್ಟ್ ಮಾಡಿದ್ರಿ ಅನ್ಯಾಯ ಆಗಿರೋದು ಯಾರಿಗೆ ಮತ್ತೆ ತಿರ್ಗ ದಲಿತ ಮಕ್ಕಳಿಗೆ ಅಂದರೆ ಮೊದಲಿದ್ದ ಸಿದ್ದರಾಮಯ್ಯ ಇವತ್ತಲ್ಲ ಇವತ್ತಿರ್ತಕ್ಕಂಥ ಸಿದ್ದರಾಮಯ್ಯ ಭ್ರಷ್ಟಾಚಾರವನ್ನು ಪೋಷಿಸ್ತಿರ್ತಕ್ಕಂಥ ಅಥವಾ ಹಿಂದೆ ನಾಶ ಮಾಡ್ತಿರ್ತಕ್ಕಂಥ ಸಿದ್ದರಾಮಯ್ಯ ಅಂತ ಊಹೆ ಮಾಡ್ಕೋಬೇಕಾ ಅದು ಜನಕ್ಕೆಲ್ಲ ಗೊತ್ತಾಗಿದೆ ಅಂತ ಹೇಳೇನೆ ಸಿದ್ದರಾಮಯ್ಯನವರು ಇವತ್ತು ಡಿಫೆನ್ಸಿವ್ ಆಗಿರೋದು ಮಂಕ ಆಗಿರ್ತಕ್ಕಂಥದ್ದು ಇಲ್ಲಿದೆ ಮಂಕ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಕಾಣ್ತಲೇ ಇಲ್ಲ ಅವರ ನಿಜವಾದ ಮುಖದ ಅನಾವರಣ ಆಗಿದೆ ಇವತ್ತು ನಿಜವಾದ ಮುಖದ ಅನಾವರಣ ಆಗಿದೆ ವಾಲ್ಮೀಕಿ ಹಗರಣ ಬಂತು ಹಗರಣ ಏನಾದಾಗ ಅದು ಬಂದಿಲ್ಲ ಅಥವಾ ಇವ್ರು ಯಾರು ಪೊಲೀಸ್ಗಳು ಹಿಡಿದಿದ್ದಲ್ಲ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಒಂದು ಜೀವ ಬಲಿ ಕೊಡಬೇಕಾಯ್ತು ಆ ಜೀವ ಬಲಿ ಕೊಟ್ಟಾಗ ಆತ್ಮಹತ್ಯೆ ಮಾಡ್ಕೊಳ್ಳೋರು ಯಾರು ಸುಳ್ಳು ಹೇಳ್ತಾರಾ ಸರ್ ಅದಕ್ಕೇ ಡೆತ್ ನೋಟ್ಗೆ ಅಷ್ಟೊಂದು ಇಂಪಾರ್ಟೆನ್ಸು ನಮ್ಮ ಸಂವಿಧಾನವನ್ನು ಕೊಟ್ಟಿರೋದು ಡೆತ್ ನೋಟಲ್ಲಿ ಮಿನಿಸ್ಟ್ರಸ್ ಇತ್ತು ನಾಗೇಂದ್ರಸಲ್ಲಿ ಪ್ರತಿ ಹಂತದಲ್ಲಿ ಅವರೇ ಮಾಡಿದ್ರು ಅಂತೇಳಿ ದದ್ದಲ್ಲಿ ಅವರ ಹೆಸರಿತ್ತು ಏನು ಅಕ್ಷನ್ ತೊಗೊಂಡ್ರಿ ನೀವು ಎಸ್ ಐ ಟಿ ಮಾಡಿ ಕೈ ಬಿಟ್ಟು ತಗೊಂಡು ನಿಮಿಷ ಬರ್ತಾ ಇದ್ದೀನಿ ನನಗೆ ಎಸ್ ಐ ಟಿ ಮಾಡಿ ಕೈ ಬಿಡ್ರಿ ಸೆಕೆ ಎಷ್ಟು ದಿವಸ ಎಸ್ ಐ ಟಿಗೆ ಒಂದು ನೋಟಿಸ್ ಕೊಡೋಕ್ಕೆ ಒಂದು ಕಾಲು ತಿಂಗಳು ತೊಗೊಂತು ರಾಜೀನಾಮೆ ಯಾವಾಗ ತೊಗೊಂಡ್ರಿ ಇನ್ಯಾವುದು ಬೇರೆ ದಾರಿನೇ ಇಲ್ಲ ಅನ್ನಿಸ್ದಾಗ ಎಲ್ಲವೂ ತನ್ನ ತಲೆ ನನ್ನ ತಲೆ ಮೇಲೆ ಬೀಳ್ತದೆ ನಾನು ಮುಳುಗೋಗ್ತಿದ್ದೀನಿ ಅಂದಾಗ ನಾಗೇಂದ್ರ ಅವ್ರನ್ನ ಎತ್ತಿಬಿಟ್ಟು ಆವತ್ತು ನೀವು ರಾಜೀನಾಮೆ ತೊಗೊಂಡ್ರಿ ರಾಜೀನಾಮೆ ತೊಗೊಂಡಾಗ ಡಿ ಸಿ ಎಂ ಅವ್ರು ಏನು ಹೇಳಿದ್ರು ಮುಜುಗರ ಆಗಬಾರ್ದು ಅಂತೇಳಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ದದ್ದಲ್ಲವರು ರಾಜೀನಾಮೆ ಇಲ್ಲಿ ತನಕ ಯಾಕೆ ಸ್ವಾಮಿ ತಗೊಂಡಿಲ್ಲ ನೀವು ದದ್ದಲ್ಲ ನಿರಪರಾಧಿ ಅಂತೇಳಿ ಇವತ್ತು ಆ ಆ ಮಠದಲ್ಲಿ ನೀವು ಮಾತಾಡ್ತಿದ್ದೀರಿ ದದ್ದಲ್ದು ಎಲ್ಲದು ನೇರವಾದ ಆರೋಪಗಳು ದದ್ದಲ್ ಮೇಲೆ ಇದೆ ಪಿ ಎ ಅವರು ಪಂಪಣ್ಣ ಸಿಗಾಕೊಂಡಿದ್ದಾರೆ ಅವನು ಹರೀಶ್ ಸಿಗಾಕೊಂಡಿದ್ದಾರೆ ಅವ್ರ ಸಂಬಂಧಿ ಕಾರ್ತಿಕ್ ಸಿಗಾಕೊಂಡಿದ್ದಾರೆ ನಾಲ್ಕು ಕೋಟಿ ರೂಪಾಯಿ ಕೊಟ್ಟುಬಿಟ್ಟು ಒಂದು ಜಮೀನು ಖರೀದಿ ಮಾಡಿ ಆಂಜನೇಯ ಸಿಗಾಕೊಂಡಿದ್ದಾರೆ ಆ ತಾಯಿ ಲಕ್ಷ್ಮೀದೇವಿ ಅವರಿಗೆ ಇವತ್ತು ನೋಟಿಸ್ ಹೋಗಿದೆ ಅದಾದ ಮೇಲೆ ಪಿ ಎ ವಿಜಯ್ಗೆ ನೋಟಿಸ್ ಹೋಗಿದೆ ಅಲ್ಲ ಸರ್ ರಾಜೀವ್ ಗಾಂಧಿ ಒಂದು ಸರಿ ಹೇಳಿದರು ನೂರು ರೂಪಾಯಿ ಹೋದರೆ ಜನರಿಗೆ ತಲುಪ್ತಕ್ಕಂಥದ್ದು ಕೇವಲ ಎಂ ಹದಿನೈದು ರೂಪಾಯಿ ಅಂದರೆ ಎಂಬತ್ತೈದು ರೂಪಾಯಿ ಪೋಲಾಗುತ್ತೆ ಆಗುತ್ತೆ ಇದಕ್ಕೋಗುತ್ತೆ ಅಂತಲ್ಲ ಪೋಲ್ ಯಾರಾಗ್ತಿತ್ತು ಅವರು ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದೇ ಸ್ಟೇಟ್ ಗೌರ್ಮೆಂಟ್ ಅವ್ರದ್ದು ಪಂಚಾಯತಿ ಅವ್ರದ್ದೆ ಅಂದರೆ ಕಾಂಗ್ರೆಸ್ ಅವರು ಎಂಬತ್ತೈದು ರೂಪಾಯಿ ನುಂಗಾಗ್ತಾರೆ ಅಂತೇಳಿ ಇವತ್ತಿನ ಸ್ಪಷ್ಟವಾಗಿ ಅದು ಮಾಡ್ತಿರ್ತಕ್ಕಂಥದ್ದು ಇದೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಪ್ಪತ್ನಾಲ್ಕು ಕೋಟಿ ಒಂದು ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಿಸೋದಕ್ಕೆ ಇಪ್ಪತ್ನಾಲ್ಕು ಕೋಟಿ ಖರ್ಚು ಮಾಡೋದಕ್ಕೆ ಒಬ್ಬ ಹಾಳು ಹಗಲೆ ನೂರ ಎಂಬತ್ತೇಳು ಕೋಟಿ ಲೂಟಿ ಮಾಡ್ತು ಕಣ್ಮಚ್ಕೊಂಡು ಕೂತ್ಕೊಂಡ್ರಲ್ಲ ಇವತ್ತು ಯಾವ್ದಾದ್ರು ಸ್ಪಷ್ಟಪಡಿಸಿದ್ದಾರೆ ನೂರ ಎಂಬತ್ತೇಳು ಕೋಟಿ ಹಗರಣ ಅಲ್ಲ ಇದು ಎಂಬತ್ತೊಂಬತ್ತು ಕೋಟಿ ಎಂಬತ್ತೊಂಬತ್ತು ಕೋಟಿಯಿಂದ ಒಪ್ಕೊಂಡಿದ್ದೀರಾ ತಾನೆ ರಾಜಕೀಯ ಆಗ್ಬೇಕು ಯಾವುದೇ ಸರ್ಕಾರಕ್ಕೆ ಸದನದಲ್ಲಿ ನಿಂತ್ಕೊಂಡು ಇವತ್ತು ಅಷ್ಟೆಲ್ಲ ಇಷ್ಟು ಅಂತ ಹೇಳೋದಕ್ಕೆ ಅದು ಸಿದ್ದರಾಮಯ್ಯವರಂತ ಗ್ರೇಟ್ ವ್ಯಕ್ತಿತ್ವಕ್ಕೆ ಅವ್ರ ಪ್ರಕಾರ ಅಂದರೆ ಅದರ್ಥ ಇವತ್ತು ಎಲ್ಲ ಮಿನಿಸ್ಟ್ರಿ ಒಳಗಡೆ ಆಚೆ ಕಡೆಗೆ ಬರ್ತಾ ಇದೆಯಲ್ಲ ಪ್ರವಾಸೋದ್ಯಮ ಇಲಾಖೆ ತಗೊಳ್ಳಿ ಆಚೆ ಕಡೆಗೆ ಬರ್ತಾ ಇದೆ ಇದ್ದು ವಕ್ಸ್ ತಗೊಳ್ಳಿ ಎಲ್ಲ ಆಚೆ ಕಡೆ ಪ್ರತಿ ಮಿನಿಸ್ಟ್ರಿ ಬರ್ತಿದೆ ಯಾಕೆ ಅಂತ ಹೇಳಿದ್ರೆ ನೀವು ಚುನಾವಣೆ ಗೆಲ್ಲೋದಕ್ಕೋಸ್ಕರ ಕಣ್ಣಿಗೆ ಬಟ್ಟೆ ಸುತ್ತಕೊಂಡ್ಬಿಟ್ರಿ ಸಿದ್ದರಾಮಯ್ಯ ದುತರಾಷ್ಟ್ರ ಆಗ್ಬಿಟ್ರಿ ನನಗೆ ಗೆಲ್ಲಿಸ್ಕೊಡು ಅಷ್ಟೇನೆ ನೀನು ಎಷ್ಟು ಬೇಕಾದ್ರೂ ಲೂಟಿ ಹೊಡಿ ಅಂತೇಳಿ ಪ್ರತಿ ಹಂತಗಳ್ನ ನೋಡ್ಕೊಂಬನ್ನಿ ಇವ್ರೇನ್ ಮಾಡಿದ್ರು ಎಷ್ಟೋ ಇಪ್ಪತ್ತೈದು ಮೂವತ್ತು ಕೋಟಿ ಖರ್ಚು ಮಾಡೋದಕ್ಕೆ ನೂರಾರು ಕೋಟಿ ಲೂಟಿ ಹೊಡದ್ರು ಅದ್ರಲ್ಲಿ ಸಿದ್ದರಾಮಯ್ಯವರ್ಗ ಒಂದಷ್ಟು ಹೋಯ್ತು ಸುಜಯವಾಲಾ ಅವ್ರಿಗೆ ಬಂದಷ್ಟು ಆಯ್ತು ಮಿಕ್ಕಿದ್ದೆಲ್ಲ ಇವ್ರು ಲೂಟಿ ಹೊಡೆದ್ರು ಆ ಲೂಟಿ ಹೊಡೆದ ಚಿತ್ರಣಗಳೇ ಇದು ಯಾವುದು ದೇ ಲ್ಯಾಂಬೋರ್ಗಿನಿ ಯಾರ ದುಡ್ಡು ಬಡ ವಾಲ್ಮೀಕಿ ಜನಗಳ ದುಡ್ಡು ಇವ್ರು ಚುನಾವಣೆ ಕೆಲಸ ಆಸೆಗೋಸ್ಕರ ನೂರಾರು ಕೋಟಿ ಲೂಟಿ ಆಯ್ತಲ್ಲ ಹೆಂಡದ ಅಂಗಡಿಗೋಯ್ತು ಹೋಯ್ತು ಚಿನ್ನ ದುಡ್ಡು ಒಡವೆ ಹೋಯ್ತು ಇವರ ಪಿ ಎ ಗಳು ಪಿ ಎ ರಿಲೇಟಿವ್ ಗಳು ಎಲ್ಲರಿಗೂ ಜಮೀನು ಹೋಯ್ತು ಮೂರು ಕೋಟಿ ರೂಪಾಯಿ ಕ್ಯಾಶ್ ಕೊಡ್ತಾರಲ್ಲ ಸರ್ ಅವ್ರು ಆಂಜನೇಯ ಕಾರ್ತಿಕ್ ಯಾರು ದುಡ್ಡು ವಾಲ್ಮೀಕಿಗಳ ದುಡ್ಡು ಕಟ್ಕೊಂಡು ಕೂತಿದ್ದರು ಇದೇ ಸಿದ್ದರಾಮಯ್ಯವರು ಅವತ್ತೇ ಇವತ್ತು ಆಕ್ಷನ್ ತಗೊಂಡಿದ್ರೆ ಒಬ್ಬ ಮಿನಿಸ್ಟ್ರಿ ಮೇಲೆ ಆಕ್ಷನ್ ತಗೊಂಡಿದ್ರೆ ಇವತ್ತು ಇಷ್ಟೊಂದು ಹಗರಣಗಳು ಬೀಳ್ತಾ ಇಲ್ವಾ ಯಾವತ್ತು ನೀವು ಸಿ ಬಿ ಐ ಕೊಟ್ಟ್ರಿ ನೀವು ಐ ಕೊಡಲೇ ಇಲ್ಲ ಎಸ್ ಐ ಟಿ ತನಿಖೆಗೆ ಕೊಟ್ಕೊಂಡ್ರಿ ಐ ಟಿ ಒಂದೂ ಕಾಲು ತಿಂಗಳು ನೋಟಿಸ್ ಕೊಡಕ್ಕೆ ಯೋಚನೆ ಮಾಡಿದ್ದು ಇವತ್ತೇನು ಹೇಳ್ತು ಇ ಡಿ ಎಕ್ಸ್ ಮತ್ತೆ ನರೇಂದ್ರ ಗರಗಣವ್ರು ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ಅರೆಸ್ಟ್ ಮಾಡ್ತೀವಿ ಇಂತು ನಾವು ಅರೆಸ್ಟ್ ಮಾಡ್ತೀವಿ ಎವಿಡೆನ್ಸ್ ಇದೆ ಅಂತೇಳಿ ಎವಿಡೆನ್ಸ್ ಇದೆ ನೀವು ಯಾಕೆ ಇಷ್ಟು ಸಹ ನೀವು ನಟಿಸ್ ಕೊಟ್ಟಿರ್ಲಿಲ್ಲ ಅದು ಹೇಳಿದ್ದಲ್ರಿ ನಮಗೆ ಬಂದಿರೋ ಮಾಹಿತಿ ಅದು ಹೌದು ಸರ್ ಇಡಿ ಅವ್ರ ಕಸ್ಟಡಿಗೆ ತಗೊಳ್ಳಲಿಲ್ಲ ಅಂದ್ರೆ ನಾಗೇಂದ್ರ ಎಲ್ಲಾ ವಿಷಯ ನಾವೇ ಅರ್ಥ ಮಾಡ್ಕೋಬೇಕಾಗಿ ನಾರ್ಮಲ್ ಕೋರ್ಸ್ ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನೀವೇ ಅವಸರ ಮಾಡ್ತಾ ಇದ್ದೀರಿ ಅಂತ ಕಾಂಗ್ರೆಸ್ಸಿನ ವಾದ ಹದಿನಾಲ್ಕು ಜನ ಆಫೀಸರ್ಸ್ ಅವರು ಇವರು ಅರೆಸ್ಟ್ ಆಗಿದ್ದಾರೆ ಸರ್ ನಾವು ಹೇಳ್ತಾ ಇರತಕ್ಕ ಮಾತಾಡಿದ್ರಿ ಸಿದ್ದರಾಮಯ್ಯನವ್ರು ಯಾವಾಗಲೂ ಅಫೆನ್ಸಿವ್ ಆಗಿ ಹೋಗ್ತಿದ್ರು ಅಥ್ವಾ ಡಿಫೆನ್ಸಿವ್ ಆಗಿದ್ದಾರೆ ಅಂತಕ್ಕಂಥದ್ದು ಗಿಲ್ಟಿ ಕಾನ್ಷಿಯಸ್ ಅಂತಕ್ಕಂಥದ್ದು ಪ್ರತಿಯೊಬ್ಬನಿಗೂ ಇರುತ್ತೆ ತಪ್ಪಾಡ್ದಂಥ ಸಂದರ್ಭದಲ್ಲಿ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಹೇಗೆ ನೋಡ್ತಾ ಇರ್ತಾರೆ ನಾಗೇಂದ್ರ ತಪ್ಪು ಮಾಡಿದಾರೋ ಅವರು ಎಮ್ ಡಿ ತಪ್ಪು ಮಾಡಿದಾರೋ ಮತ್ತೊಬ್ಬರು ತಪ್ಪು ಮಾಡಿದಾರೋ ಬೇರೆ ಪ್ರಶ್ನೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರ ಕೈಲಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಒಂದೊಂದು ಕೋಟಿ ಎರಡೆರಡು ಕೋಟಿ ಐವತ್ತು ಕೋಟಿ ಹತ್ತು ಕೋಟಿ ಒಂದು ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾ ಇರ್ತಕ್ಕಂಥ ಡೇ ಟು ಡೇ ಅವರಿಗೆ ಇನ್ಫಾರ್ಮೇಷನ್ ಇರ್ತದೆ ಇವರು ನಾಲೇಡು ಜಿಲ್ಲೆಯಲ್ಲಿ ನಾಗೇಂದ್ರನ್ನು ಇವತ್ತು ಬಲಿಪಶಿ ಮಾಡಿರ್ಬೋದು ಆದರೆ ಕಾಣದ ಕೈಗಳು ಅವು ನಾಗೇಂದ್ರ ದುಡ್ಡೊಡಿಬೇಕಾಗಿದ್ದರೆ ಎಲೆಕ್ಷನ್ ಖರ್ಚು ಮಾಡಬೇಕಾಗಿಲ್ಲ ಈ ದುಡ್ಡು ತೊಗೊಂಡೋಗಿ ಯಾರೋ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ ಇದು ಯಾರೋ ಒಬ್ಬ ಅಮಾಯಕ ಬಲಿದಾನ ಕೊಟ್ಟು ಅವನ ಪತ್ರ ಬರೀಲಿಲ್ಲ ಅಂದರೆ ಈ ಹಗರಣ ಆಚೆ ಬರ್ತಿತ್ತಾ ಮೊದಲನೇದು ಬರ್ತಿರಲಿಲ್ಲ ಅದೇ ಕಾರಣಕ್ಕೂ ಬರ್ತಿರಲಿಲ್ಲ ಒಂದು ಬಲಿದಾನ ಆಯಿತು ಬಲಿದಾನಕ್ಕೋಸ್ಕರ ಈಗ ಒಂದು ಬಲಿಪಶು ತೊಗೊಂಡಿದ್ದಾರೆ ಅಷ್ಟೇಂದ್ರೆ ಬಲಿಪಶು ಅಂತೀರಾ ನೀವು ಅಗೆಂದರು ಸೇರಿ ಬಲಿಪಶು ಆಗಿರ್ತಾರೆ ಇವರೆಲ್ಲ ಏನಾಗಿದೆ ಅಂದರೆ ಹಗರಣ ಬಂದ ಮೇಲೆ ನನಗೇನು ಬಂದಿಲ್ಲ ನನಗೇನು ಬಂದಿಲ್ಲ ಅಂತ ಕೈ ಚಾಚಿರ್ತಕ್ಕಂಥವ್ರು ಇವರು ಹಿಂದೆ ಬೇರೆ ಕಾಣದ ಕೈಗಳು ಬೇಜಾರಿದಾವೆ ಇದಕ್ಕೆ ನೇರವಾಗಿ ಯಾರು ಏನು ಹೇಳಲಿ ಕಾಂಗ್ರೆಸ್ ಮಿತ್ರ ಬಿ ಜೆ ಪಿ ಏನು ಹೇಳಿದ್ರು ಇದಕ್ಕೆ ನೇರ ಹೊಣೆ ಮುಖ್ಯಮಂತ್ರಿಗಳು ಯಾಕೆ ಅಂದರೆ ಅವರು ಫೈನಾನ್ಸ್ ಪೋರ್ಟ್ಫೋಲಿಯೋ ಅವ್ರ ಹತ್ರ ಇದೆ ಅವರೇ ನೇರವಾಗಿ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ ಇದನ್ನು ಬಿಟ್ಟು ಇವರು ಎಸ್ ಐ ಟಿ ತನಿಖೆ ಮಾಡಿದ್ದೀವಿ ಇನ್ಯಾವುದರ ನ್ಯಾಯಾಧೀಶ ತನಿಖೆ ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ಮಗದ ಮಾಡ್ತೀನಿ ಅಂದರೆ ಆಯಿತು ರಾಜೀನಾಮೆ ಯಾಕೆ ತಗೊಂಡ್ರು ಇವ್ರಿಗೆ ಗೊತ್ತಿತ್ತು ಇದು ಖಂಡಿತವಾಗಿ ಸಿ ಬಿ ಐ ಇ ಡಿ ಪರ್ವಿಯೂ ಬರ್ತದೆ ಫೈನಾನ್ಷಿಯಲ್ ಫ್ರಾಡ್ ಆಗಿರ್ತಕ್ಕಂಥದ್ದು ಇದು ಬಂದೇ ಬರ್ತದೆ ಇವ್ರಿಗೆ ಗೊತ್ತಿತ್ತು ಇವತ್ತಲ್ಲ ನಾಳೆ ನಮ್ಮ ಕುತ್ತಿಗೆ ಬರ್ತದೆ ಅದಕ್ಕಿಂತ ಮುಂಚೆ ನಾವೇನಾದರೂ ಮಾಡಬೇಕು ಅನ್ನೋ ದೃಷ್ಟಿನ ಓನ್ಲಿ ಅದೊಂದು ದೃಷ್ಟಿಯಿಂದ ಮಾತ್ರ ಕೆಲವು ಆದಮೇಲೆ ರಾಜೀನಾಮೆಯನ್ನು ಅವ್ನ ಒಪ್ಪಿಸಿ ತಗೊಂಡ್ರೋ ಇಲ್ಲ ಅವರೇ ಕೊಟ್ಟರು ಗೊತ್ತೇ ತಗೊಂಡಿದ್ದಾರೆ ಆದರೆ ಎಸ್ ಐ ಟಿ ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಏರಿಯಾ ಪತ್ರಕರ್ತರು ಮಾತಾಡ್ತಾ ಇದ್ದಂಗೆ ಅವ್ರು ಹೇಳಿದ್ರು ತನಿಖೆ ಅವ್ರು ಯಾವ ರೀತಿ ನಡೆಸ್ತಾ ಇದ್ದಾರೆ ಎಸ್ ಐ ಟಿ ಅಂತಕ್ಕಂಥದ್ದು ಈಗಾಗಲೇ ಪ್ರಬುದ್ಧತೆ ಬಂದ್ಬಿಟ್ಟಿದೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಥವಾ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಟೀಮ್ ಗಮನರ್ ಆಫೀಸರ್ ನಾನ್ ನಮ್ಮ ಪೊಲೀಸ್ ಬಗ್ಗೆ ಮಾಡ್ತಾರೆ ಆದ್ರೆ ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ ಅವ್ರು ಯಾರು ಪೊಲೀಸ್ನರು ಯಾರ ಕೈ ಕೇಳಿ ಕೆಲಸ ಮಾಡ್ತಾ ಇದಾರೆ ಈಗ ಸಾಹೇಬ್ರ್ ಹೇಳಿದ ಕೇಳ್ತಾ ಇದ್ದೀನಿ ಪ್ರಜ್ವಲ್ ಕೇಸ್ ನಾವೆಲ್ಲೂ ಡಿಫೆನ್ ಮಾಡ್ಕೊಳೋ ತಪ್ಪು ಮಾಡೋ ಶಿಕ್ಷೆ ಅನುಭವಿಸ್ಲಿ ಹೇಳಿದ್ವಿ ಪ್ರಜ್ವಲ್ ತಪ್ಪು ಮಾಡಿದ್ರೆ ತಪ್ಪೇ ಅದ್ರಲ್ಲಿ ನಮ್ದು ಯಾವುದೇ ರೀತಿಯ ಡಿಫೆನ್ಸ್ ಅವ್ರನ್ನ ಅವ್ರ ಬಗ್ಗೆ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಆದರೆ ಅಮಾಯಕ ಹೆಣ್ಣುಮಕ್ಕಳನ್ನ ಬಲಿ ತಂದ್ರಲ್ಲ ಬೀದಿಗೆ ತಂದ್ರಲ್ಲ ಏನು ಆಕ್ಷನ್ ಮಾಡಿದ್ದೀರಿ ಇದು ಎಸ್ ಐ ಟಿ ತನಿಖೆನ ಇದು ಇದು ನ್ಯಾಯ ನಿರೀಕ್ಷಣೆ ಮಾಡ್ತೀರಾ ಇವತ್ತು ಮೂಡ ಕೇಸು ಸೆಷನ್ ನಡೀತಾ ಇದೆ ಗಲಾಟೆ ಆಗ್ತದೆ ಇವ್ರು ಯಾವುದೋ ಅಪೋಸಿಷನ್ ಅವರು ಒಂದು ಎನ್ಕ್ವೈರಿ ಡಿಮ್ಯಾಂಡ್ ಮಾಡ್ತಾರೆ ಇದು ನಮ್ಗೆ ಗೊತ್ತು ಯಾವುದೋ ಒಂದು ನ್ಯಾಯಾಧೀಶ ಕೂಡಿಸಿ ಒಂದು ತನಿಖೆ ಅನ್ನೋದು ಯಾವ ನ್ಯಾಯಾಧೀಶರು ಮಾಡಿರ್ತಕ್ಕಂಥ ತನಿಖೆಯಲ್ಲಿ ತಪ್ಪನ ಕಂಡಿಡಿದಾರೆ ತೋರ್ಸಿ ಸ್ವಾಮಿ ಇದುವರೆಗೆ ಹಲವಾರು ನ್ಯಾಯಾಧೀಶರು ತನಿಖೆಗಳು ಮಾಡಿದ್ದಾರೆ ಯಾರೇ ಶಿಕ್ಷೆ ಆಗಿದೆ ಯಾರಿಗಾರ ಆಗಿದೆಯಾ ಬಂದರೆ ಐ ವಾಂಟ್ ಕೆಲವು ಕೆಲವು ಸಚಿವರು ನಾಗೇಂದ್ರರನ್ನು ಸಮರ್ಥನೆ ಮಾಡಿಕೊಳ್ಳುವ ರೀತಿ ನೋಡಿದ್ರೆ ನನಗೆ ಹಾಸ್ಯಾಸ್ಪದ ಅಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಕ್ವಶನ್ ಕೇಳ್ಬಿಡ್ತೀನಿ ನಾವು ನಾಗೇಂದ್ರ ಅವ್ರ ಜೊತೆಗೆ ಮಾತಾಡಿದ್ವಿ ಅವ್ರು ತಾವೇನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ ಆದ್ರಿಂದ ನಾಗೇಂದ್ರ ಒಪ್ಕೊಂಡ್ ಬಿಡು ಅಂತ ಹೇಳಿದ್ರೆ ಹೇಳಿದ್ರು ಆದ್ರಿಂದ ನಾಗೇಂದ್ರ ನಿರಪರಾಧಿ ಈ ಸೂರಜ್ ಒಪ್ಕೊಂಡಿದ್ರ ನಾವು ತಪ್ಪು ಮಾಡಿದ್ವಿ ಅಂತ ಪ್ರಜ್ವಲ್ ಒಪ್ಕೊಂಡಿದ್ರ ಅಥವಾ ಪೋಕ್ಸೋ ಕೇಸ್ ನಲ್ಲಿ ಯಡಿಯೂರಪ್ಪನವ್ರು ಒಪ್ಕೊಂಡಿದ್ರ ಜಗತ್ತಿನ ಯಾವ ಪ್ರಕರಣದಲ್ಲಿ ನಾನ್ ಹೌದಪ್ಪ ನಾನು ತಪ್ಪು ಮಾಡಿದೀನಿ ಅಂತ ಹೇಳಿರೋ ಉದಾಹರಣೆ ಇದೆ ಹೇಳಿ

ಯಾವುದೇ ಬಾರೋಪಿ ನಾನು ತಪ್ಪು ಮಾಡಿದ ಅಂತ ಇನಿಷಿಯಲ್ ಆಗಿ ಹೇಳ್ತೇನೆ ಕೊಂದವನು ನಾನು ಕೊಲ್ಲೇ ಇಲ್ಲ ಅಂತಾನೆ ಎದುರ್ನಲ್ಲಿ ಕೊದ್ದು ಹೌದು ಬಟ್ ಇನ್ವಿಸ್ಟಿಗೇಟಿಂಗ್ ಏಜೆನ್ಸಿ ರೋಧಕ್ಕೆ ಅದನ್ನ ತನಿಖೆ ಮಾಡಿ ಸತ್ಯವನ್ನು ಹೊರಗೆ ತರಲಿಕ್ಕೆ ಅದಕ್ಕೆ ಅದಕ್ಕೆ ನಾಗೇಂದ್ರ ನಮ್ಮ ಮುಂದೆ ಒಪ್ಕೊಂಡಿದ್ದಾರೆ ತಾವೇನು ತಪ್ಪು ಮಾಡಿಲ್ಲ ಆದ್ರಿಂದ ನಾಗೇಂದ್ರ നിരಪರಾಧಿ ಅನ್ನುವ ವಾದ ಇದ್ಯಾ ಆ ವಾದವನ್ನ ಮಾಡೋದು ಬಿಡಬೇಕು ದಟ್ ಇಸ್ ವನ್ಸ್ ಸ್ಟೇಜ್ ದ ಸ್ಟೇಜ್ ಗೋಸ್ ಮುಂದೆ ಹೋದಾಗ ಇನ್ವೆಸ್ಟಿಗೇಷನ್ ಹೋದಾಗ ಆ ವಾದ ನಾಗೇಂದ್ರ ಮಾಡ್ಲಿ ಸತ್ಯ ಬರ್ಲಿ ಸತ್ಯ ಸರ್ಕಾರ ಹೆಂಗ್ ಮಾಡುತ್ತೆ ಈಗ ಮಾಡಿ ನಾನು ಸಮರ್ಥಿಸ್ಕೊಂಡು ಈಗ ಅಲ್ಲಿ ಇರ್ತಕ್ಕಂಥದ್ದು ಡೌಟ್ ಈಗ ದೇವರ ಜರು ಟ್ರಕ್ ಟರ್ಮಿನಲ್ ಇದೆ ಅದರಲ್ಲಿ ನಲ್ವತ್ತ ಏಳು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಹೌದು ಅಲ್ವಾ ಅಧಿಕಾರಿಗಳು ಯಾವುದೇ ಕೆಲಸವನ್ನು ಮಾಡದೆ ಏಟ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಬಿಲ್ಸನ್ನು ತಯಾರು ಮಾಡ್ತಾರೆ ಐದೈದು ಸಾವಿರ ಹೌದು ಮಾಡ್ತಾರೆ ಅದರ ಎಮ್ ಡಿ ಇವತ್ತು ಜೈಲಲ್ಲಿ ಇದ್ದಾರೆ ಹೌದು ಇದ್ದಾರೆ ಒಳಗಡೆ ಇದ್ದಾರೆ ಅದರ ಚೇರ್ಮನ್ ಒಳಗಡೆ ಇದ್ದಾರೆ ಹೌದು ಅಲ್ವಾ ಹೌದು ಆ ಚೇರ್ಮನ್ ಆಗಿರ್ತಕ್ಕಂಥ ಸಂದರ್ಭ ಮುಖ್ಯಮಂತ್ರಿಗಳು ಯಾರಾಗಿದ್ರು ಬೊಮ್ಮಾಯಿ ಅವರು ಇದ್ರು ರಾಜೀನಾಮೆ ಕೊಟ್ಟ್ರಾ ಬೊಮ್ಮಾಯಿ ಅವರು ಬೊಮ್ಮಾಯಿ ರಾಜೀನಾಮೆ ಕೊಟ್ಟ್ರಾ ಅಂತನಾ ಹೌದು ಕೊಟ್ರ ನೀವು ನೀವೇನು ಡಿಮಾಂಡ್ ಮಾಡಿದ್ರಿ ಅವಾಗ ಸೊ ಇನ್ವೆಸ್ಟಿಗೇಷನ್ ಅವಾಗ ತನಿಖೆ ನಡೀತಾ ಇತ್ತು ಈಗ ನನ್ನ ಫ್ರೆಂಡ್ ಸಿದ್ದರಾಮಯ್ಯ ಅವರು ದೇವರಹೊಣೆ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೋಗಿ ಕೆಲಸ ಆಗುತ್ತೆ ಈ ಈ ಕೇಸ್ ನನಗೆ ಗೊತ್ತಿದ್ದ ಪ್ರಕಾರ

ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳೇ ನಿರ್ವಹಿಸ್ತಾ ಇರುವ ಹಣಕಾಸು ಇಲಾಖೆ ಹುಜೂರ್ ಖಜಾನೆ ನಂಬರ್ ಟೂ ಇಂದ ತೊಂಬತ್ತೆರಡು ಕೋಟಿ ರೂಪಾಯಿ ಅಕ್ರಮ ಖಾತೆಗೆ ಯಾಕ್ ಹೋಯ್ತು ಹೆಂಗ್ ಹೋಯ್ತು ಇಟ್ ಆಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಇಟ್ ಆಸ್ ಟು ಇನ್ವೆಸ್ಟಿಗೇಟೆ ಅದ್ ಇನ್ವೆಸ್ಟಿಗೇಟೆಡ್ ಹೇಳುದು ಅದಕ್ಕೆ ಇಪ್ಪತ್ತೈದು ವರ್ಷ ಅಧಿಕಾರ ರಾಜಕಾರಣವನ್ನ ಮಾಡಿರುವ ಸಿದ್ರಾಮಯ್ಯ ಒಂದು ನಿಮಿಷ ಒಂದ ನಿಮಿಷ ಇಪ್ಪತ್ತ್ ಇಪ್ಪತ್ತೈದು ವರ್ಷ ಅಧಿಕಾರ ರಾಜಕಾರಣವನ್ನ ಮಾಡಿರುವ ಸಿದ್ರಾಮಯ್ಯನವರು ನನ್ನ ಇಲಾಖೆಯಿಂದ ಅಕ್ರಮ ಖಾತೆಗೆ ಹಣ ವರ್ಗಾವಣೆಯಾಗಿರುವಾಗ ನಾನು ಇದರ ಬಗ್ಗೆ ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಮಾಡಿಸ್ತೀನಿ ಇಂಥಿಂಥ ಅಧಿಕಾರಿ ಕಾರಣಕರ್ತರಾಗಿದ್ದಾರೆ ಎನ್ಕ್ವೈರಿ ಮುಗಿಯೋ ತನಕ ಇವ್ರನ್ನ ಸಸ್ಪೆನ್ಶನ್ ನಲ್ಲಿ ಇಡ್ತೀನಿ ಏನಾದರೂ ಒಂದ್ ಹೇಳಬೇಕಾಗಿತ್ತು ಅನ್ನುವಂತದ್ದು ಜನಸಾಮಾನ್ಯರಾಗಿರುವ ನಮ್ಮ ನಿರೀಕ್ಷೆ 92 ಕೋಟಿ ರೂಪಾಯಿ ಅಕ್ರಮ ಖಾತೆಗೆ ಸಿದ್ರಾಮಯನور ಇಲಾಖೆಯಿಂದ ಹೋಗಿ ಅನ್ನೋದನ್ನ ತಾವು ಒಪ್ಪಳ್ತೀರಾ ಒಪ್ಪಿಕೊಳ್ಳೋದು ಹೋಗಿದ್ದೆಲ್ಲ ಇನ್ನು ಪ್ರೂವ್ ಆಗಬೇಕು ದಟ್ ಇಸ್ ಆನ್ ದ ಸ್ಟೇ 182 187 ಕೋಟಿ ಇನ್ವೆಸ್ಟಿಗೇಷನ್ ರಾಜಕೀಯ ಐ ವಾಂಟ್ ಡಿಸಸವ್ರೆ ಐ ವಾಂಟ್ ಡಿಸಸವ್ರೆ ಈ ಕಾರಣಕ್ಕಾಗಿ ಹೇಳ್ತೀನಿ ಇಬ್ರು ಅಧಿಕಾರಿಗಳ ಹೆಸರು ಹೇಳ್ಬಿಡ್ತೀನಿ ನಾನು ಯಾವ ಅಧಿಕಾರಿ ಇದನ್ನು 사인 ಹಾಕಿದಕ್ಕೆ ಯಾವ ಅಧಿಕಾರಿ ತಮ್ಮ ಇಂಪ್ರೆಷನ್ ಕೊಟ್ಟಿದ್ದಕ್ಕೆ ಅದು ದುಡ್ಡು ಹೋಗಿದೆ ಅನ್ನೋದನ್ನು ಹೇಳ್ತೀನಿ ನಾನು ಯಾವ ಅಧಿಕಾರಿ ಮಾಡಿದ್ರು ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ ಅಜಿತ್ ದಟ್ ಮಸ್ ಇಶೂರ್ ಮತ್ತೆ ಸಿದ್ದರಾಮಯ್ಯನವರು ಈ ನಿಗಮಗಳಿಗೆ ಯಾವಾಗ ದುಡ್ಡುಗಳು ಹೋಗ್ತವೆ ನಿಗಮ ಇಸ್ ನಿಗಮೈಸೌಕೋಟೆ ಡಿ ಅದಕ್ಕೆ ಬೇಕಾದಷ್ಟು ಅಧಿಕಾರಿಗಳು ಇರ್ತಾರೆ ಇದು ನೇರ ಸಿದ್ದರಾಮಯ್ಯನವರ ಖಾತೆಯಿಂದ ಹೋಗುವಂಥದ್ದಲ್ಲ ಇಟ್ ಇಸ್ ನಾಟ್ ಅಪ್ರೂವ್ ಬೈ ದಿ ಚೀಫ್ ಮಿನಿಸ್ಟರ್ ಇಟ್ ಇಸ್ ನಾಟ್ ಅಪ್ರೂವ್ ಬೈ ದಿ ಮಿನಿಸ್ಟರ್ ಹೊಸನಗರಕ್ಕೆ ಹೋಗಿದ್ರೆ ಇಟ್ ಇಸ್ ನಾಟ್ ಅಪ್ರೂವ್ ಬೈ ದಿ ಚೀಫ್ ಮಿನಿಸ್ಟರ್ ದರ್ ಇಸ್ ದಿ ಅಡ್ಮಿನಿಸ್ಟ್ರೇಷನ್ ಟ್ರಾನ್ಸ್ಫರ್ ಆಫ್ ಮನಿ ಐವಂಡಿ ಕ್ಯಾನ್ ಬಿ ಡನ್ ಬೈ ದಿ ಡಿಪಾರ್ಟ್ಮೆಂಟ್ ಬಿಜೆಪಿ ಅವರು ಜೆಡಿಎಸ್ ನವರು ಹೇಳಬಹುದು ರೀ ನಾವು ಕೂತ್ಕೊಂಡು ಸಿದ್ದರಾಮಯ್ಯನವರು ಭ್ರಷ್ಟರು ಅಂತ ಹೇಳ್ತಾ ಇಲ್ಲ ಅದು ಹೇಳಿ ಸಿದ್ದರಾಮಯ್ಯನವರು ಅಂತ ಆದ್ರೆ ಅದು ಸಾವಿರ ಒಂದು ನಿಮಿಷ ಒಂದು ನಿಮಿಷ ನಿಮಿಷ ವಾಲ್ಮೀಕಿ ಎಸ್ ಟಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಸಿದ್ದರಾಮಯ್ಯವ್ರ ಆರೋಪಿಗಳನ್ನು ಸಮರ್ಥನೆ ಮಾಡಿಕೊಂಡ ರೀತಿ ನಮ್ಮನ್ನು ಶಾಖಗೊಳಪಡಿಸುತ್ತೆ ಒಂದೇ ನಿಮಿಷ ಒಂದೇ ನಿಮಿಷ ರೀ ನಿಮಿಷ ನಿಮಿಷ ಒಂದೇ ನಿಮಿಷ ಸಮರ್ಥಿಸುವುದನ್ನು ನೋಡಿದಾಗ ಅರೆ ಸಿದ್ದರಾಮಯ್ಯನವರ ಅಂತ ನಮಗನ್ಸುತ್ತೆ ಮೂಡ ಆರೋಪಗಳು ಬಂದಾಗ ಅರವತ್ತೆರಡು ಕೋಟಿ ಕೊಟ್ಟು ಬಿಡ್ಲಿ ನಾನು ಸೈಟ್ ವಾಪಸ್ ಕೊಟ್ಟು ಬಿಡ್ತೀನಿ ಅಂದಾಗ ಅರೆ ಸಿದ್ದರಾಮಯ್ಯವರ ಸಿದ್ದರಾಮಯ್ಯವ್ರು ಹಿಂಗೆ ಹೇಳಿದ್ರ ಅಂತ ನಮಗುತ್ತೆ ಯಾಕಂದ್ರೆ ಆ ಸಿದ್ದರಾಮಯ್ಯ ನಾವು ನೋಡಿರಲಿಲ್ಲ ಇಷ್ಟು ದಿವಸ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್